ನಾವು ಫಿಲ್ಟರ್ ಮಾಡೋದು ಅರ್ಥ ಆಗಲ್ಲ. ಕಸಕ್ಕೆ ನೀವು ಕೆಂಪಾಗ್ತವನ್ನ ಹೋಗಿ ತಗೊಂಡು ತೋಟ ಇಡೋದ ನನಗೆ ಯಾಕೆ ಹೋದ ಮುಂದೆ ಒಂದು ಸುಮಾರು ಇಷ್ಟಿತ್ತು ಅದು ನವೀನ್ ಗಂಡು ಮುಗಿದದು ಒಂದು ಶೂಟ್ ಮಾಡೋದು ಶೂಟ್ ಮಾಡಿ ಸತ್ತೋಯ್ತು ನನ್ನ ತಲೆ ತಿಳಿ ಮುಂದಿನ 10 ನಿಮಿಷ ಏನಾಯ್ತು ಅಂತ ಹೇಳಿ ತಲೆ ತುಂಬ ಕಷ್ಟ ನೀರಿನ ತಿಂದ ಹೆಚ್ಚೋಗ್ತಿತ್ತು ಜಾನುವಾರು ಹೋಗ್ತಿತ್ತು ಏನೇನೋ ಬಿತ್ತನೆ ಇರಲಿಲ್ಲ ಬಾಯಿ ಬೇಸಿಗೆಯಲ್ಲಿ ಕಾಡೋ ನೀರು ಹಾಕೋದು ತುಂಬ ದೊಡ್ಡ ಚಾಲೆಂಜ್. ಆ ಆರಂಭಿಕ ಹಂತದಲ್ಲಿ ನಮ್ಮ ಸ್ನೇಹಿತರು ಕಲ್ಯಾಣ ಸುಂದರಂ ಅವರು ಮತ್ತೆ ಶ್ರೀಮತಿ ಶೋಭಾ ಮೇಡಮ್ ಅವರು ನಮ್ಮ ಜೊತೆಗೆ ಇದೆ ನಮ್ಮ ಆ ಕಷ್ಟದ ದಿನಗಳಲ್ಲಿ ಅಕಾಡ್ ಬೆಳೆಸೋದ್ರ ಜೊತೆಗೆ ಸುರೇಶ್ ಕುಮಾರ್ ಅವರು ಬೆಂಗಳೂರಲ್ಲಿ ಇರ್ತಾರೆ ಒಂದೆರಡು ತಿಂಗಳ 3-4 ದಿನಗಳಿಗೆ ಬರೋರು ಅದು ಒಂದು ಸರ್ಕಾರದ ಒಬ್ಬರ ವೈಯಕ್ತಿಕ ಆಸ್ತಿ ಅಲ್ಲ ಅದು ಸಾರ್ವಜನಿಕ ಆಸ್ತಿ ಕಾಡು ಅನ್ನೋದು ಸಾರ್ವಜನಿಕ ಆಸ್ತಿ ಒಂದು ಸರ್ಕಾರದ ಆಸ್ತಿ ಅಲ್ಲ ಅಥವಾ ಯಾವ್ದಾದ್ರು ಜನರ ಆಸ್ತಿ ಅಲ್ಲ ಅಂದ್ರೆ ಇಡೀ ದೇಶದ ಇಡೀ ಪ್ರಪಂಚದಲ್ಲಿ ಕಮನಾಗಿ ಕಾಣಿಸ್ತಾರೆ ಹಾಗೆ ಕೂಡ ಆ ನಿಸರ್ಗದ ಸಂಪತ್ತನ್ನು ಬಳಸುವಲ್ಲಿ ನಮ್ದ ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಏನು ಹೇಳ್ತಾರೆ ಇದೆಲ್ಲ ಒಂದು ಹೆಜ್ಜೆ ಗುರುತನ ಸಣ್ಣ ಮಾಡ್ತಾ ಹೋಗಿ ಆದಷ್ಟು ಸಿಂಪಲ್ ಆಗಿ ಬದುಕುವ ಪ್ರಕ್ರಿಯೆ ಮಾಡಿದ್ರು. ಇನ್ನೊಂದ್ ಸರಿ ಏನಾಗಿತ್ತು ಅಂದ್ರೆ ಪರ್ ಕ್ಯಾಪಿಟ ಪ್ಲಾಸ್ಟಿಕ್ ಕನ್ಸಂಪ್ಷನ್ ನಮ್ಮಲ್ಲಿ 2 ಕೆಜಿ ಇದೆ ಅದು 20 ಕೆಜಿ ಏರಿದಾಗ ನಾವು GDP ಮೇಲೆ ಇರುತ್ತೆ. ಇದು ಸರ್ಕಾರದ ತರ್ಕ ಒಬ್ಬರು ನೀವು ಭಾರತದಂತ ದೇಶದಲ್ಲಿ 20 ಕೆಜಿ GDP ಪ್ಲಾಸ್ಟಿಕ್ ಕನ್ಸಂಪ್ಷನ್